ಇದು ಫಾರಿನ್ನಲ್ಲಿ ವಿದ್ಯಾರ್ಥಿಗಳು ಮೋಸ ಹೋದ ಸ್ಟೋರಿ. ಈ ಪ್ರಕರಣವೇನೋ ಪೊಲೀಸರು ಭೇದಿಸಿದ್ದಾರೆ. ಆದರೆ ವಂಚಕರ ಟೀಮ್ನಲ್ಲಿದ್ದ ಆರೋಪಿಯೊಬ್ರು ಖಾಕಿ ಕೈಗೆ ಸಿಗೋ ಮುಂಚೆ ಅವಳಾಗಿದ್ಲು. ಆದರೆ ಅವ್ರ ಕೈಗೆ ಸಿಗುವಷ್ಟರಲ್ಲಿ ಅವನಾಗ ಹೋಗಿದ. ಈ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಫಾರಿನ್ನಲ್ಲಿ ಸೀಟ್ ಕೊಡಿಸೋದಾಗಿ ದೋಖ, ಖಾಕಿ ಕೈಗೆ ಸಿಗುವಷ್ಟರಲ್ಲಿ ಅವಳಾದ್ಲು ಅವನು. ಫಾರಿನ್ನಲ್ಲಿ ಮೆಡಿಕಲ್ ಸೀಟ್ ಕೊಡಿಸೋದಾಗಿ ಹೇಳಿ ಲಕ್ಷಾಂತರ ರೂಪಾಯಿ ವಂಚಿಸಿದ ಕಥೆ ಇದು. ಈ ಮಹಾದೋಖದ ಹಿಂದೆ ಖತರ್ನಾಕ್ ಟೀಮ್ ಇತ್ತು. ಬೆಂಗಳೂರಲ್ಲಿ 30 ಹೆಚ್ಚು ವಿದ್ಯಾರ್ಥಿಗಳಿಗೆ ಅಮೆರಿಕದ ಬಾರ್ಬಡಸ್ ಅಲ್ಲಿರುವ ಅಮೆರಿಕ ಯೂನಿವರ್ಸಿಟಿಯಲ್ಲಿ ಸೀಟ್ ಕೊಡಿಸೋದಾಗಿ 15-20 ಲಕ್ಷಕ್ಕೂ ಹೆಚ್ಚು ಹಣಕ್ಕೆ ಪಂಗನಾಮ ಹಾಕಿದ್ದಾರೆ. ಈ ಖತರ್ನಾಕ್ ಟೀಮ್ ಜಾಲ ಭೇದಿಸಿದ ಮಡಿವಾಳ ಪೊಲೀಸರು ಸುಮನ್, ದಿಲೀಪ್, ಆಯುಷಾ ಭಾನು, ರಂಗ, ಭಾಷಾ, ಇಸಾಕ್ ಅನ್ನುವ ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಪ್ರಕರಣದಲ್ಲಿ ಎರಡನೇ ಪ್ರಮುಖ ಆರೋಪಿ ಸುಮನ್ ಅನ್ನುವ ಮಹಿಳೆ ಪೊಲೀಸರಿಗೆ ಸಿಕ್ಕಿಬೀಳುವಷ್ಟರಲ್ಲಿ ಹುಡುಗನಾಗಿ ಲಿಂಗ ಪರಿವರ್ತನೆಯಾಗಿದ್ದಾನೆ. ವಿದೇಶದ ಯೂನಿವರ್ಸಿಟಿಗಳಲ್ಲಿ MBBS ಸೀಟ್ನ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಕನ್ಸಲ್ಟೆನ್ಸಿಗಳನ್ನ ಮಾಡಿಕೊಂಡು ಆಫೀಸ್ಗಳನ್ನ ಮಾಡಿಕೊಂಡು ಚೀಟಿಂಗ್ ಮಾಡಿ ಭಾಳಷ್ಟು ಹಣವನ್ನು ಸಂಗ್ರಹ ಮಾಡ್ತಾ ಇದ್ದ ಒಂದು ಜಾಲವನ್ನು ಭೇದಿಸಿ ಆರೋಪಿಗಳನ್ನ ಬೆಂಗಳೂರು ನಗರದ ಮಡಿವಾಳ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಬೋಳೆತಿನ್ ಮತ್ತು ಅವರ ಸಿಬ್ಬಂದಿಗಳು ACP ಸೋಮೇಗೌಡರ ಅವರ ಮಾರ್ಗದರ್ಶನದಲ್ಲಿ ಮಾಡಿದ್ದಾರೆ. ಸದ್ಯ ದೋಖಾ ಟೀಮ್ನ ಪ್ರಮುಖ ಆರೋಪಿ ಎಸ್ಕೇಪ್ ಆಗಿದ್ದು ವಿದೇಶದಲ್ಲಿ ನೆಲೆಸಿರುವ ಶಂಕೆ ವ್ಯಕ್ತವಾಗಿದೆ. A1 ಆರೋಪಿಗಾಗಿ ವಿಶೇಷ ತಂಡ ರಚನೆ ಮಾಡಿದ್ದು ಮಡಿವಾಳ ಪೊಲೀಸರು ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಗಂಗಾಧರ್ ವಾಗಟ, ಕ್ರೈಂ ಬ್ಯೂರೋ, News 18 ಕನ್ನಡ. ಪ್ರತಿ ಗ್ರಾಮಗಳಿಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಸರ್ಕಾರ ಅದೆಷ್ಟೋ ಯೋಜನೆಗಳನ್ನು ರೂಪಿಸಿದೆ. ಆದರೆ ಇವತ್ತಿಗೂ ಅದೆಷ್ಟೋ ಹಳ್ಳಿಗಳು ವಿದ್ಯುತ್ ಸೇರಿದಂತೆ ಹಲವು ಮೂಲಭೂತ ಸೌಲಭ್ಯಗಳಿಲ್ಲದೆ ಪರಿತಪಿಸುತ್ತವೆ. ಇಂತಹ ವಿದ್ಯುತ್ ಸಂಪರ್ಕವಿಲ್ಲದ ಹಳ್ಳಿಗೆ ಖಾಸಗಿ ಕಂಪನಿಯೊಂದು ಉಚಿತವಾಗಿ ಸೋಲಾರ್ ಲೈಟ್ ವಿತರಿಸುವ ಮೂಲಕ ಇಡೀ ಗ್ರಾಮಕ್ಕೆ ಬೆಳಕಾಗಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹಿರೇನಲ್ಲೂರು ಕಾವಲ್ ಗ್ರಾಮ. ಈ ಗ್ರಾಮದಲ್ಲಿ 50 ಕುಟುಂಬಗಳು ವಾಸ ಮಾಡ್ತಿವೆ. ಅನೇಕ ವರ್ಷಗಳಿಂದ ವಿದ್ಯುತ್ ಸೌಲಭ್ಯ ಇಲ್ಲದೆ ಕತ್ತಲಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ. ಕತ್ತಲಲ್ಲಿದ್ದ ಇವರ ಬದುಕನ್ನ ಬೆಂಗಳೂರು ಮೂಲದ ನೋಕೆರೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬೆಳಕಾಗಿಸಿದೆ. ಮೇನ್ ಮೋಟೋ ಬಂದು ನೋ ಕೆರೋಸಿನ್ ಅಂತ, ಪ್ಲಸ್ ಓದೋ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ. ಈಗ ಇಲ್ಲೆಲ್ಲ ನೋಡಿದ್ರೆ ನಿಮಗೆ ಎಲೆಕ್ಟ್ರಿಸಿಟಿ ಇಲ್ಲ, ಸೊ ತುಂಬಾ ಜನ ಮಕ್ಕಳು ಬಂದು ಈ ಬುಡ್ಡಿ ದೀಪದಲ್ಲಿ ಓದ್ತಾ ಇರ್ತಾರೆ. ಅದನ್ನ ಅವಾಯ್ಡ್ ಮಾಡಬೇಕು ಅಂತ ನಾವು ಈ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇವರು ಸ್ನೇಹ ಸಂಚನ ಗ್ರೂಪ್ ಅವರು 2 ಬ್ಯಾಕ್ ಒಂದು ಇವೆಂಟ್ ಮಾಡಿದರು. ಸೊ ವಿ ಹ್ಯಾವ್ ಬಿನ್ ಫಾಲೋಯಿಂಗ್ ದಮ್, ದೆನ್ ವಿ ಹ್ಯಾಡ್ ಕಾಂಟ್ಯಾಕ್ಟೆಡ್ ದಮ್ ಆ್ಯಂಡ್ ವಿ ಗಾಟ್ ದಿಸ್ ಆಪರ್ಚುನಿಟಿ ಟು ಹೆಲ್ಪ್ ಸಮ್ ಪೀಪಲ್ ಹಿಯರ್. ಸೋಲಾರ್ ಬೆಳಕಿನಿಂದ ಇಡೀ ಗ್ರಾಮದಲ್ಲಿ ಬೆಳಕು ಮೂಡಿದೆ. ಸ್ನೇಹ ಸಂಚನ ಟ್ರಸ್ಟ್ ಸಹಯೋಗದೊಂದಿಗೆ ಕಂಪನಿ ನೀಡಿರೋ ಈ ಸಹಾಯ ಗ್ರಾಮಸ್ಥರಿಗೆ ಖುಷಿ ಕೊಟ್ಟಿದೆ. ಇದರಲ್ಲಿ ಸೂರ್ಯನ ಬೆಳಕಲ್ಲಿ ಇದು ಸೌರಶಕ್ತಿಯಿಂದ ಇದ್ದಾಗಿ ನಮಗೆ ಚೆನ್ನಾಗಿ ಬೆಳಕು ಸಿಗ್ತಾ ಇದೆ. ಮಕ್ಕಳಿಗೆ ಪರವಾಗಿಲ್ಲ, ಒಳ್ಳೆ ಒಂದು 12 volts ಲೈಟ್ ಏನು ಬರ್ತದೆ ಆ ಥರ ಬರ್ತಾ ಇದೆ ಬೆಳಕು. ಬೆಳಕಲ್ಲಿ ಓದ್ಕೆಂದ್ರೆ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ. 30 ಸಿಸ್ಟಮ್ಗಳನ್ನು ನಮ್ಮೂರಿಗೆ ಕೊಡ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೆ. ಕತ್ತಲಲ್ಲಿದ್ದ ಜನರ ಮನೆಗಳಲ್ಲಿ ಬೆಳಕು ಮೂಡಿಸಿದ ನೋಕೆರೋ ಕಂಪನಿ ಕಾರ್ಯ ಶ್ಲಾಘನೀಯ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ವೀರಶ್ಚಿ ಹೊಸೂರ್, News 18 ಕನ್ನಡ, ಚಿಕ್ಕಮಗಳೂರು.